ಈಗ 2022 ಕ್ವಶನ್ ಪೇಪರ್ 12 ಮಾರ್ಕ್ಸ್ ಗೆ ಎನ್ಇಪಿ ಸಿಲೆಬಸ್ ನವರಿಗೆ ಒಂದು ರಿಡಮ್ಷನ್ ಆಫ್ ಪ್ರಿಫರೆನ್ಶಿಯಸ್ ಮೇಲೆ ಒಂದು ಕ್ವಶನ್ ಇದೆ. ಕ್ವಶನ್ ಓದ್ತೀನಿ ನೋಡ್ಕೊಡಿ. ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಲೈಮ್ ಲೈಟ್ ಲಿಮಿಟೆಡ್ ಆಸ್ ಆನ್ 31st March 2022. ಶೇರ್ ಕ್ಯಾಪಿಟಲ್ 60,000, 14% ಪ್ರಿಫರೆನ್ಸ್ ಶೇರ್ಸ್ 20 each, 12 lakhs, 4 lakh ಇಕ್ವಿಟಿ ಶೇರ್ಸ್ 40 lakhs. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸಂದ್ರಿ ಕ್ರೆಟಾಸ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಸಂದ್ರಿ ಡೇಟಾಸ್, ಬ್ಯಾಂಕ್ ಬ್ಯಾಲೆನ್ಸ್. ದಿ ಪ್ರಿಫರೆನ್ಸ್ ಶೇರ್ಸ್ ಆರ್ ರೆಡಿ ಅಟ್ ಪ್ರೀಮಿಯಂ ಆಫ್ 20% ಆನ್ 1st April 2022. ಇನ್ ಆರ್ಡರ್ ಟು ರೆಡೀಮ್ ಫೆಸಿಲಿಟೇಟ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಇಟ್ ವಾಸ್ ಡಿಸೈಡೆಡ್ ಟು ಸೆಲ್ ಇನ್ವೆಸ್ಟ್ಮೆಂಟ್ ಅಟ್ ಎ ಲಾಸ್ ಆಫ್ 50,000. ಇಶ್ಯೂ 55,000 ನ್ಯೂ ಇಕ್ವಿಟಿ ಶೇರ್ಸ್ ಆಫ್ 75,000 ನ್ಯೂ ಇಕ್ವಿಟಿ ಶೇರ್ಸ್ ಆಫ್ 10 each ಅಟ್ ಎ ಪ್ರೀಮಿಯಂ ಆಫ್ 2 per share. ಈಗ ಫಸ್ಟ್ ನಮ್ಮ ಹತ್ರ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಇದೆ, ಶೇರ್ ಕ್ಯಾಪಿಟಲ್ ಎಷ್ಟು ಇದೆ ನೋಡಿ. 60,000 ಪ್ರಿಫರೆನ್ಸ್ ಶೇರ್ಸ್ 20 ರೂಪಾಯಿ ಪ್ರಕಾರ 12 ಲಕ್ಷ ರೂಪಾಯಿ ಕೊಡಬೇಕು. ಕರೆಕ್ಟ್ ಏನಪ್ಪ? ಇದಕ್ಕೆ 20% ಪ್ರೀಮಿಯಂ ಅಂದ್ರೆ 2,40,000 ರೂಪಾಯಿ ರಿಡಮ್ಷನ್ ಪ್ರೀಮಿಯಂ ಕೊಡಬೇಕು. ಕರೆಕ್ಟ್. ಈಗ ನಾವು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಇಲ್ಲ ಫ್ರೆಶ್ ಇಶ್ಯೂ ಮಾಡಬೇಕು, ಇಲ್ಲ ಡಿವೈಸಬಲ್ ಪ್ರಾಫಿಟ್ ಅಲ್ಲಿ ಮಾಡ್ಕೊಡ್ತೀವಿ. ಫ್ರೆಶ್ ಇಶ್ಯೂ ಎಷ್ಟು ಮಾಡ್ತಾ ಇದ್ದೇನೆ ಅಂತಂದ್ರೆ 75,000 ಈಕ್ವಿಟಿ ಶೇರ್ಸ್ ನ 10 ರೂಪಾಯಿ ಪ್ರಕಾರ 7.5 ಲಕ್ಷ ರೂಪಾಯಿ ದುಡ್ಡು ಬರ್ತಾ ಇದೆ. ಹಾಗೆ 75,000 ಇಂಟು 2 ರೂಪಾಯಿ ಪ್ರೀಮಿಯಂ ಅಂತಂದ್ರೆ 1.5 ಲಕ್ಷ ರೂಪಾಯಿ ಸೆಕ್ಯೂರಿಟಿ ಪ್ರೀಮಿಯಂ ಬರ್ತಾ ಇದೆ. ಕರೆಕ್ಟ್. ಈಗ ಕ್ಯಾಪಿಟಲ್ಗೆ 12 ಲ್ಯಾಕ್ಸ್ ಅಲ್ಲಿ 7,50,000 ಫ್ರೆಶ್ ಇಶ್ಯೂ ಮಾಡಿದ್ವಿ. ಇನ್ನ ಎಷ್ಟು ಬೇಕಾಗುತ್ತೆ? 5 ಲ್ಯಾಕ್ ರುಪೀಸ್ ಅನ್ನ ಡಿವೈಸಬಲ್ ಪ್ರಾಫಿಟ್ಸ್ ಅಂತ ತಗೋಣ. ಏನಪ್ಪ, ಈಗ ರಿಡಮ್ಷನ್ ಪ್ರೀಮಿಯಂ ಅಲ್ಲಿ 2,40,000 ಅಲ್ಲಿ 1,50,000 ರುಪೀಸ್ ಸೆಕ್ಯೂರಿಟಿ ಪ್ರೀಮಿಯಂ ಯೂಸ್ ಮಾಡ್ಕೊಡ್ತೀವಿ. ಇನ್ನ 90,000 ರುಪೀಸ್ ನ ಡಿವೈಸಬಲ್ ಪ್ರಾಫಿಟ್ಸ್ ಅಲ್ಲಿ ಯೂಸ್ ಮಾಡ್ಕೋಣ. ಕ್ಲಿಯರಾ? ಈಗ ನಮ್ಮ ಹತ್ರ ಒಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ನಲ್ಲಿ 12,60,000 ರುಪೀಸ್ ಇದೆ. ಇದರಲ್ಲಿ ಹೌದಾ ರಿಡಮ್ಷನ್ ಗೆ ಅಂತೇಳಿ CRR ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದೀವಿ ಅಂದ್ರೆ 5 ಲ್ಯಾಕ್ಸ್ ಮಾಡ್ಕೊಂಡಿದೀವಿ ಮೈನಸ್. ಹಾಗೆ ರಿಡಮ್ಷನ್ ಪ್ರೀಮಿಯಂ ಎಷ್ಟು ಯೂಸ್ ಮಾಡ್ಕೊಂಡಿದೀವಿ? 90,000 ಯೂಸ್ ಮಾಡ್ಕೊಳ್ತಾ ಇದೀವಿ. ಹಾಗೆ ಇನ್ವೆಸ್ಟ್ಮೆಂಟ್ ನ ಲಾಸ್ ಅಲ್ಲಿ ಮಾಡಿರೋದ್ರಿಂದ 50,000 ರೂಪಾಯಿ ಅದು ಕೂಡ ಕಡಿಮೆ ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ ಒಟ್ಟು 6,40,000 ರೂಪಾಯಿ ಹೋಗುತ್ತೆ. 6,40,000 ಹೋದ್ರೆ ಇನ್ನ 6,20,000 ರೂಪಾಯಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಇದು ಕ್ಲಿಯರ್ ಕಟ್ ಆಗಿ ಪಿಕ್ಚರ್ ಬಂದ್ಬಿಡಬೇಕು. ಬಂದಿಲ್ಲ ಅಂದ್ರೆ ಸಿಕ್ಕಾಬಿಟ್ಟೆ ತೊಂದರೆ ಆಗುತ್ತೆ. ಈಗ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ ಇಲ್ವ ಚೆಕ್ ಮಾಡ್ಕೋಣ. ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಹತ್ರ ಒಟ್ಟು 3,50,000 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಫ್ರೆಶ್ ಇಶ್ಯೂ ಮಾಡಿರೋದು ವಿತ್ ಪ್ರೀಮಿಯಂ 7.5 + 1.5 9 ಲಕ್ಷ ಆಯ್ತು. ಕರೆಕ್ಟಾ? ಇನ್ವೆಸ್ಟ್ಮೆಂಟ್ ನ 3.5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಮಾಡ್ತಾ ಇದೀವಿ. ಅದೊಂದು 3 ಲಕ್ಷ ಇದೆ ಅಲ್ಲಿಗೆ ಒಟ್ಟು ನಮ್ಮ 15,50,000 ಇದೆ. ಕೊಡಬೇಕಾಗಿರೋದು 12 + 2 = 40 14,40,000 ರಿಡೆಂಪ್ಷನ್ ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 14,40,000 ರುಪೀಸ್ ಕೊಟ್ಬಿಟ್ರೆ ಇನ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ನಮ್ಮ? ಇದು ಕ್ಲಿಯರ್ ಕಟ್ ಆಗಿ ಐಡಿಯಾ ಬರಬೇಕು. ಇಷ್ಟು ಬಂದ್ಬಿಟ್ರೆ ಇದು ಬೇಕಾಗೇ ಇಲ್ಲ ಕ್ವಶನ್ ಪೇಪರ್. ಆಯ್ತಾ? ಎಲ್ಲ ಇಲ್ಲೇ ಇದೆ. ಓಕೆನಾ? ಈಗ ಫಸ್ಟ್ ಜರ್ನಲ್ ಎಂಟ್ರಿ ಏನಂತ ಬರೀತೀವಿ ಅಂದ್ರೆ 14% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟಿದೆಯಪ್ಪ ಅಂದ್ರೆ 12 ಲ್ಯಾಕ್ಸ್ ಇದೆ. 12 ಲ್ಯಾಕ್ಸ್ ಕೊಡಬೇಕು. ಕರೆಕ್ಟಾ? ರೆಡೀಮಬಲ್ ರಿಡಮ್ಷನ್ ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಕೊಡಬೇಕು? 2,40,000 ಕೊಡಬೇಕು. ಒಟ್ಟು 14% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಒಟ್ಟು ಎಷ್ಟು ಕೊಡಬೇಕು? 14,40,000 ರುಪೀಸ್ ಕೊಡಬೇಕು. ಇಲ್ಲಿ ಏನಂತ ಬರೀತೀರಾ ಅಂದ್ರೆ ಪೇಯಿಂಗ್ ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್ ಟು ಹೋಲ್ಡರ್ಸ್ ಅಕೌಂಟ್ ಅಂತ ಬರೆಯೋಣ. ಇನ್ನ ಎರಡನೇ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಫ್ರೆಶ್ ಇಶ್ಯೂನು ಮಾಡಿದೀವಿ, ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಫಸ್ಟ್ ಇನ್ವೆಸ್ಟ್ಮೆಂಟ್ ನ ಮಾಡಿರೋದನ್ನ ತೋರಿಸೋಣ. ಬ್ಯಾಂಕ್ ಅಕೌಂಟ್ ಡೆಬಿಟ್
3 ಲಕ್ಷ ರೂಪಾಯಿ ದುಡ್ಡು ಬರ್ತಾ ಇದೆ. ಇದರಿಂದ ಲಾಸ್ ಎಷ್ಟಪ್ಪ ಆಗ್ತಾ ಇದೆ ಅಂದ್ರೆ 50,000 ರೂಪಾಯಿ ಲಾಸ್ ಆಗ್ತಾ ಇದೆ. ಅಲ್ಲಿಗೆ ಒಟ್ಟು ಇನ್ವೆಸ್ಟ್ಮೆಂಟ್ ನಮ್ಮಿಂದ ಎಷ್ಟು ಹೋಗ್ತಾ ಇದೆ, 3.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ. ಕರೆಕ್ಟಾ? ಏನಂತ ಬರೀತೀರಾ ಜರ್ನಲ್ ಎಂಟ್ರಿ? ಪೇಯಿಂಗ್ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಅಟ್ ಎ ಲಾಸ್. ದುಡ್ಡು ಬರ್ತಾ ಇದೆ, ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ, ಮಧ್ಯದಲ್ಲಿ ಲಾಸ್ ಆಗ್ತದೆ ಅಷ್ಟೇ. ಇನ್ನೇನು ಕ್ಲಿಯರಾ? ನೆಕ್ಸ್ಟ್ ಫ್ರೆಶ್ ಇಶ್ಯೂ ಮಾಡ. ಫ್ರೆಶ್ ಇಶ್ಯೂ ಮಾಡಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟೋಟಲ್ ದುಡ್ಡು ಎಷ್ಟು ಬಂದಿದೆಯಪ್ಪ ಅಂದ್ರೆ 9 ಲಕ್ಷ ದುಡ್ಡು ಬಂದಿದೆ. ಕರೆಕ್ಟಾ? 9 ಲಕ್ಷ ದುಡ್ಡು ಬಂದಿದೆ. ಇದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು 7.5 ಲಕ್ಷ. ಈಕ್ವಿಟಿ ಇನ್ನು ಉಳಿದಿದ್ದು ಸೆಕ್ಯೂರಿಟಿ ಪ್ರೀಮಿಯಂ 1.5 ಲಕ್ಷ. ಅಲ್ಲಿಗೆ ಬೀಯಿಂಗ್ ಫ್ರೆಶ್ ಇಶ್ಯೂ ಮೇಡ್ ಅಂತ ಪರಿಗಣ ಅಟ್ಟೆ ಪ್ರೀಮಿಯಂ ಅಂತ ಕರೆಯೋಣ. ಆಯ್ತೇನಪ್ಪ? ಇದನ್ನು ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಪ್ರೀಮಿಯಂ ರಿಡೆಂಪ್ಷನ್ ಪ್ರೀಮಿಯಂ ನ ಅಡ್ಜಸ್ಟ್ ಮಾಡ್ಬೇಕು. ಕರೆಕ್ಟಾ? ರಿಡೆಂಪ್ಷನ್ ಪ್ರೀಮಿಯಂ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಸೆಕ್ಯೂರಿಟಿ ಪ್ರೀಮಿಯಂ ನ್ಯೂ ಈಗ ಹೊಸದಾಗಿ ಬಂದಿರೋದು 1.5 ಲಕ್ಷ ರೂಪಾಯಿ. ಇದು ಸಾಲದಿರೋದಕ್ಕೆ ಎಲ್ಲಿಂದ ತಗೊಂಡಿದ್ದೀವಿ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ತಗೊಂಡಿದ್ದೀವಿ. ಎಷ್ಟು ತಗೊಂಡಿದ್ದೀವಿ? 9,000 ರೂಪಾಯಿ ತಗೊಂಡಿದ್ದೀವಿ. ಏನಕ್ಕೆ ಮಾಡ್ತಾ ಇದ್ದೀವಿ? ರಿಡೆಂಪ್ಷನ್ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಕರೆಕ್ಟಾ? ಬೀಯಿಂಗ್ ರಿಡೆಂಪ್ಷನ್ ಪ್ರೀಮಿಯಂ ಅಡ್ಜಸ್ಟೆಡ್. ಎಲ್ಲ ಮಾಡಿದ್ವೇನಪ್ಪ? ಎಲ್ಲ ಮಾಡಿದ್ಮೇಲೆ ಇನ್ನೇನ್ ಬಾಕಿ ಇದೆ? ಸಿಆರ್ಆರ್ ಟ್ರಾನ್ಸ್ಫರ್ ಮಾಡಬೇಕು. 2,40,000. ಸಿಆರ್ಆರ್ ಎಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಎಷ್ಟು ಅಮೌಂಟ್ ಹಾಕಿದೀವಿ? 5 ಲಕ್ಷ ರೂಪಾಯಿ ಹಾಕಿದೀವಿ. ಕರೆಕ್ಟಾ? ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ? ಸಿಆರ್ಆರ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ 5 ಲಕ್ಷ. ಬೀಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಟು ಸಿಆರ್ಆರ್ ಅಕೌಂಟ್. ಇನ್ನ ಲಾಸ್ಟ್ ಅಡ್ಜಸ್ಟ್ಮೆಂಟ್, ಲಾಸ್ಟ್ ಜರ್ನಲ್ ಎಂಟ್ರಿ, 14% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 14,40,000 ಟು ಬ್ಯಾಂಕ್ ಅಕೌಂಟ್. ಏನಂತ ಬರೀತೀರಾ ನಿರ್ದೇಶನ? ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಸೆಟಲ್ಡ್. ಡನ್. ಎಲ್ಲಿ? 410. ಇಲ್ಲಿ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಆಗಿದೆ. ಈಗ ಎಲ್ಲ ಮುಗಿಸಿದ್ವಿ, ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಲ್ರೆಡಿ ನಮ್ಮ ಹತ್ರ 4 ಲಕ್ಷ ಶೇರ್ಸ್ ಇದೆ. ಕರೆಕ್ಟಾ? ಹಾಗಾದ್ರೆ ನೋಡಿ, 4 ಲಕ್ಷ ಶೇರ್ಸ್ ಇದೆ ಪ್ಲಸ್ 75,000 ಫ್ರೆಶ್ ಆಗಿ ಇಶ್ಯೂ ಮಾಡ್ತಾ ಇದೀವಿ. ಒಟ್ಟು 4,75,000 ಇಂಟು 10 ರೂಪಾಯಿ ಅಂತಂದ್ರೆ ಎಷ್ಟಾಯ್ತಪ್ಪ ಅಂದ್ರೆ 47.5 ಲಕ್ಷ ಆಯ್ತು. ಕರೆಕ್ಟ್ ಏನಪ್ಪ? 47,50,000 ರುಪೀಸ್ ಆಯ್ತು. ಇನ್ನ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಇಲ್ಲ. ಇದೆಯಾ? ಇಲ್ಲ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಪ್ಪ ಉಳಿದಿದೆ ನಮ್ಮ ಹತ್ರ ಅಂತ ಹೇಳಿದ್ರೆ 6,20,000 ರೂಪಾಯಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಉಳಿದಿದೆ. ಹಾಗೆ ಸಿಆರ್ಆರ್ ರಿಡೆಂಪ್ಷನ್ ಪ್ರೀಮಿಯಂ ಎಷ್ಟಿದೆಯಪ್ಪ ಅಂದ್ರೆ 5 ಲಕ್ಷ ಇದೆ. ಕರೆಕ್ಟ್ ಏನಪ್ಪ? ರಿಡೆಂಪ್ಷನ್ ಪ್ರೀಮಿಯಂ ಸಿಆರ್ಆರ್ ಎಷ್ಟಿದೆ? 5 ಲಕ್ಷ. ಇನ್ನ ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ನಮ್ಮ ಹತ್ರ ಏನು ಇಲ್ಲ. ಇದೆಯಾ ಡಿಬೆಂಚರ್ಸ್ ಅಂತ ಏನಾದ್ರೂ ಇದೆಯಾ? ಏನು ಇಲ್ಲ. ಇವೆ ಏನು ಇಲ್ಲ. ಇನ್ನ ಕರೆಂಟ್ ಲಯಬಿಲಿಟಿ ಸಂಡ್ರಿ ಕ್ರೆಡಿಟರ್ಸ್ ಎಷ್ಟಿದಾರಪ್ಪ? ಸಂಡ್ರಿ ಕ್ರೆಡಿಟರ್ಸ್ ಅಂದ್ರೆ 5,40,000 ಇದಾವೆ. ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ 64 ಲ್ಯಾಕ್ಸ್. 4, 6, 11, 6, 12, 17, 24, 64 64,10,000 ಆಯ್ತು. ಈಗ ಪ್ಲಾಂಟ್ ಅಂಡ್ ಮೆಷಿನರಿ 25 ಲ್ಯಾಕ್ಸ್. ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ 9 ಲ್ಯಾಕ್ಸ್. ಇನ್ವೆಸ್ಟ್ಮೆಂಟ್ 3 ಲ್ಯಾಕ್ಸ್. ಇನ್ವೆಸ್ಟ್ಮೆಂಟ್ ಆಗೋಯ್ತು, ಮಾರ್ಬಿಟ್ಟು ಬರ್ಬ. ಎಲ್ಲಿದೆ ದುಡ್ಡು? ಇನ್ವೆಸ್ಟ್ಮೆಂಟ್ ಇಲ್ಲ ನಮ್ಮ ಹತ್ರ. ನೆಕ್ಸ್ಟ್ ಸ್ಟಾಕ್ ಕರೆಂಟ್ ಅಸೆಟ್ಸ್ ಬರುತ್ತೆ 15 ಲ್ಯಾಕ್ಸ್. ಆಮೇಲೆ ಸಂಡ್ರಿ ಡೆಟರ್ಸ್ 14 ಲ್ಯಾಕ್ಸ್. ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ?
3,50,000. ನೋ, ಇಲ್ಲಿದೆ ಬ್ಯಾಂಕ್ ಬ್ಯಾಲೆನ್ಸ್ ಇನ್ ಎಷ್ಟು ಇದೆ? 1,10,000. ಇಷ್ಟೇ ಇರೋದು ನಮ್ಮ ಹತ್ರ 1,10,000. ಟೋಟಲ್ ಮಾಡಿ ಬ್ಯಾಲೆನ್ಸ್ ಶೀಟ್ ನ. ಕರೆಕ್ಟ್ ಬಂದಿದೆ 64,10,000. ಇದು ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ದಿ ಕ್ವೆಶ್ಚನ್. ಟೆಕ್ನಿಕಲ್ ಆಗಿ ಯಾವ ರೀತಿ ರಿಡಂಪ್ಷನ್ ಪ್ರಿಫರೆನ್ಶಿಯಲ್ ಪ್ರಾಬ್ಲಮ್ ಮಾಡೋದು ಅಂದ್ರೆ ಇಂಗ್ಲಿಷ್.